ಸಕ್ಕರೆ ಕಾಯಿಲೆ ಮತ್ತು ಕ್ಯಾನ್ಸರ್ ಇರುವವರಿಗೆ ಕೂಡ ತುಂಬಾ ಒಳ್ಳೆಯದು ಅಂತಾರೆ ಈ ನುಗ್ಗೆ ಸೊಪ್ಪು. ಅದು ಯಾಕೆ ಹೇಗೆ ಅಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ ನಮಸ್ತೆ, ಹೇಗಿದ್ರಿಪ್ಪು? ಇವತ್ತೊಂದು ನಮ್ಮ ಆರೋಗ್ಯಕ್ಕೆ ತುಂಬಾ ಉತ್ತಮವಾಗಿರುವಂತಹ ರೆಸಿಪಿನ ನಾನು ಹೇಳ್ಕೊಡ್ತಾ ಇದ್ದೀನಿ. ಅದೇನಂತಂದರೆ ಈ ನುಗ್ಗೆ ಸೊಪ್ಪಿನ ಒಂದು ಸ್ಪೆಷಲ್ ಪಲ್ಯನ ತುಂಬಾ ಸುಲಭವಾಗಿ ತುಂಬಾ ರುಚಿ ರುಚಿಯಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇದು ಬರೀ ಮಾಡಲಿಕ್ಕೆ ಸುಲಭ, ತಿನ್ನಲಿಕ್ಕೆ ರುಚಿ ಮಾತ್ರ ಅಲ್ಲದೆ ಆರೋಗ್ಯಕ್ಕೆ ಎಷ್ಟು ಉಪಯೋಗಗಳಿದೆ ಅಂತಂದರೆ, ನಿಮಗೇನಾದರೂ ಇದರ ಲಾಭಗಳು ಗೊತ್ತಾದರೆ ನೀವು ದಿನ ಅಥವಾ ಯಾವಾಗಲೂ ಮಾಡಿ ತಿಂತೀರಿ. ಯಾಕಂತಂದರೆ ನುಗ್ಗೆ ಸೊಪ್ಪಲ್ಲಿ ಅಷ್ಟೊಂದು ಆರೋಗ್ಯದ ಲಾಭಗಳಿವೆ. ಅದೇನು ಹೇಗೆ ಅಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆಯೇ ನೀವೇನಾದರೂ ಇಲ್ಲಿ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನೆಲ್ಲ ವಿಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ನುಗ್ಗೆ ಸೊಪ್ಪಿಂದ ಮಾಡಬಹುದಾದಂತಹ ಒಂದು ವಿಶೇಷ ಪಲ್ಯ ಮತ್ತು ಅದರಿಂದ ಆಗುವಂತಹ ಆರೋಗ್ಯದ ಲಾಭಗಳು ಇದೆಲ್ಲದನ್ನು ಪೂರ್ತಿಯಾಗಿ ನನ್ನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಒಂದು ಚೂರು ಸ್ಕಿಪ್ ಮಾಡದೆ ಕಡೆಯ ತನಕ ನೋಡಿ. ಮಾರ್ಕೆಟಿಂದ ತಂದಿರುವಂತಹ ನುಗ್ಗೆ ಸೊಪ್ಪನ್ನು ನಾವು ಮೊದಲು ಬಿಡಿಸ್ಕೋಬೇಕಾಗುತ್ತೆ. ಸೊಪ್ಪನ್ನೆಲ್ಲ ತೆಗೆದುಬಿಟ್ಟು ದಂಟು ಬಿಸಾಡಿ ಈ ಸೊಪ್ಪನ್ನು ಒಂದು ಚೂರು ಉಪ್ಪು ಹಾಕಿ ನೀರಲ್ಲಿ ತೊಳೆಯಬೇಕು. ಆಮೇಲೆ ಇನ್ನೊಂದೇನು ಅಂತಂದರೆ, ನುಗ್ಗೆ ಸೊಪ್ಪನ್ನು ಜಾಸ್ತಿ ಹೊತ್ತು ನೀರಲ್ಲಿ ನಾವು ಇಡಬಾರ್ದು. ಸ್ವಲ್ಪ ಬೇಗನೆ ತೊಳೆದು ಅದನ್ನ ಈ ಥರ ಅನ್ನ ಬಸಿಯ ಪಾತ್ರೆಗೆ ಹಾಕಿ ಕಂಪ್ಲೀಟಾಗಿ ಡ್ರೈ ಮಾಡಲಿಕ್ಕೆ ಬಿಡಬೇಕು. ಫ್ಯಾನ್ ಕೆಳಗೆ ಇಟ್ಟರೂ ನಡೀತದೆ. ನುಗ್ಗೆ ಸೊಪ್ಪಲ್ಲಿ ನೀರು ಜಾಸ್ತಿ ಹೊತ್ತಿದ್ದರೆ ನುಗ್ಗೆ ಸೊಪ್ಪು ಕಹಿ ಆಗುತ್ತೆ, ಅದೊಂದು ನೆನ್ಪಿಟ್ಕೊಳ್ಳಿ. ನೀವು ಪಲ್ಯ ಮಾಡೋಕ್ಕಿಂತ ಮುಂಚೆ ಬೇಗ ತೊಳೆದು ಬೇಗ ಅದನ್ನ ಡ್ರೈ ಮಾಡಲಿಕ್ಕೆ ಬಿಡಿ. ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ನಾನೊಂದು 3-4 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನಾನು ಯಾವತ್ತೂ ಅಡುಗೆಗೆ ತೆಂಗಿನೆಣ್ಣೆನೇ ಹಾಕ್ಕೊತೀನಿ. ಯಾಕಂತಂದರೆ ತೆಂಗಿನೆಣ್ಣೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದಕ್ಕೆ ಇವಾಗ ಒಂದು 1/2 ಟೇಬಲ್ ಸ್ಪೂನಷ್ಟು ಸಾಸಿವೆ, 1/2 ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಒಗ್ಗರಣೆಗೆ ಹಾಕ್ಕೊಂಡು ಸಾಸಿವೆ ಮತ್ತು ಉದ್ದಿನ ಬೇಳೆ ಹುರಿದ್ಕೋಬೇಕು. ಸಾಸಿವೆ ಸಿಡಿದ ನಂತರನೇ ನಾವು ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕೋಬೇಕು. ಅದಕ್ಕಿಂತ ಮುಂಚೆ ಹಾಕಬಾರ್ದು, ಯಾಕಂತಂದರೆ ಸಾಸಿವೆ ಸಿಡಿದ್ರೇ ಅದರ ಫ್ಲೇವರ್ ತುಂಬಾ ಚೆನ್ನಾಗಿ ಬರೋದು. ನಿಮ್ಗೆ ಗೊತ್ತಾಗುತ್ತೆ ಉದ್ದಿನ ಬೇಳೆ ಕಲರ್ ಚೇಂಜ್ ಆದಷ್ಟೊತ್ತರಲ್ಲಿ ಸಾಸಿವೆ ಸಿಡಿಯುತ್ತದೆ. ಇವಾಗ ಒಂದು 8-10 ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊತಾ ಇದ್ದೀನಿ. ಅದಾದ ನಂತರ ಒಂದು ನೀರುಳ್ಳಿನ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕ್ಕೊಂಡು ನೀವು ಮೊದಲಿಗೆ ಇದನ್ನ ಹುರಿದ್ಕೊಳ್ಳಿ. ಎಣ್ಣೆಯಲ್ಲಿ ಚೆನ್ನಾಗಿ ಇದು ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿದು ಕಲರ್ ಚೇಂಜ್ ಆದ ನಂತರ ನಾವು ಒಂದು ಸ್ವಲ್ಪ 1/2 ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊತಾ ಇದ್ದೀನಿ. ಶುಂಠಿನ ನೀವು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋಬಹುದು, ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡ್ರೂ ಆಗುತ್ತೆ, ಯಾವುದಾದ್ರೂ ಹಾಕೋಬಹುದು. ಒಂದು ಜಸ್ಟ್ ಸ್ವಲ್ಪ ಇದನ್ನ ಶುಂಠಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದ ನಂತರ ಇವಾಗ ಒಂದೇ ಒಂದು ಟೊಮೆಟೊನ ಹಾಕೊತಾ ಇದ್ದೀನಿ. ಟೊಮೆಟೊ ಜಾಸ್ತಿ ಹಾಕೋಬೇಡಿ, ಚಿಕ್ಕದಾಗಿರುವಂತಹ ಒಂದು ಟೊಮೆಟೊನ ಹಾಕೊತಾ ಇದ್ದೀನಿ. ಅದಾದ ನಂತರ 1/2 ಟೇಬಲ್ ಸ್ಪೂನಷ್ಟು ಉಪ್ಪು. ಸೊಪ್ಪು ಎಷ್ಟು ಇದೆ ಅಂತ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನಾನೊಂದು 2 ಕಟ್ಟು ಸೊಪ್ಪು ತಗೊಂಡಿದ್ದೀನಿ, ಅದೆಷ್ಟು ತಗೊಂಡ್ರೂ ಬೆಂದಾದ ನಂತರ ಸ್ವಲ್ಪನೇ ಆಗುತ್ತೆ. ಉಪ್ಪು ತುಂಬ ಕೇರ್ಫುಲ್ಲಾಗಿ ಹಾಕ್ಕೊಂಡು ಟೊಮೆಟೊನ ಎಣ್ಣೆಯಲ್ಲಿ ಫಸ್ಟ್ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ. ಉಪ್ಪೆಲ್ಲ ಹಾಕಿಬಿಟ್ಟು ಟೊಮೆಟೊ ಒಂದು ಸ್ವಲ್ಪ ಸಾಫ್ಟ್ ಆದ ನಂತರ ಇವಾಗ 1/4 ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅರಶಿನ ಪುಡಿ ಜಾಸ್ತಿ ಬೇಡ. ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪುಡಿ, ಕೊತ್ತಂಬರಿ ಬೀಜದ ಪುಡಿ, 1/2 ಟೇಬಲ್ ಸ್ಪೂನಷ್ಟು ಜೀರಿಗೆದು ಪುಡಿ, 1/2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಖಾರ ಕೂಡ ನೋಡಿಕೊಂಡು ಹಾಕ್ಕೊಳ್ಳಿ, 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ. ಇದು ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪುಡಿ. ಇದರ ಲಿಂಕನ್ನು ನಾನು ಮನೆಯಲ್ಲಿ ಹೇಗೆ ಮಾಡ್ಬೋದು ಅನ್ನೋದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದಕ್ಕೊಂಚೂರು ಬೇಕಾದರೆ ಗರಂ ಮಸಾಲೆ ಪುಡಿನೂ ಹಾಕೋಬಹುದು, ಆವಾಗಲೂ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಇಷ್ಟೆಲ್ಲ ಪುಡಿಗಳನ್ನು ಹಾಕಿ ಸ್ವಲ್ಪ ಲೈಟಾಗಿ ತಿರುಗಿಸಿ ಆದ ನಂತರ 1-3 ಟೇಬಲ್ ಸ್ಪೂನಷ್ಟು ನೀರು ಹಾಕೋದು. ಹಾಕ್ಕೊಂಡಿದ್ದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಜಾಸ್ತಿ ಹಾಕೋಬೇಡಿ, ನೆನ್ಪಿಟ್ಕೊಳ್ಳಿ, ನುಗ್ಗೆ ಸೊಪ್ಪಿಗೆ ನೀರು ಜಾಸ್ತಿ ಹಾಕೋಬೇಡಿ. ಯಾಕಂದರೆ ನುಗ್ಗೆ ಸೊಪ್ಪಲ್ಲಿ ಏನಾದರೂ ಒಂದು ಸ್ವಲ್ಪ ನೀರು ಉಳಿದಿರುತ್ತೆ, ಮತ್ತು ನೀರು ಸ್ವಲ್ಪ ಜಾಸ್ತಿ ಆದರೆ ನಮಗೆ ಪಲ್ಯ ಚೆನ್ನಾಗಿ ಬರಲ್ಲ. ಇಷ್ಟು ಹಾಕಿದ ನಂತರ ಈ ಮಸಾಲೆ ಎಲ್ಲ ಸ್ವಲ್ಪ ಮಸಾಲೆ ಪುಡಿ ಎಲ್ಲ ಸ್ವಲ್ಪ ಬೆಂದ ನಂತರ
ನಾವು ನುಗ್ಗೆ ಸೊಪ್ಪನ್ನು ಹಾಕೋಬೇಕು. ಆಮೇಲೆ ಇನ್ನೊಂದು ಏನು ಅಂತಂದರೆ, ನೀವು ಮಸಾಲೆ ಪುಡಿಗಳನ್ನು ಹಾಕುವಾಗ ಉರಿ ಮಾತ್ರ ಕಮ್ಮಿಯಲ್ಲೇ ಇಟ್ಕೊಳ್ಳಿ, ಜಾಸ್ತಿ ಇಟ್ಕೋಬೇಡಿ. ಯಾಕಂತಂದರೆ ಮಸಾಲೆ ಪುಡಿ ಹಾಕಿದ ನಂತರ ಉರಿಯನ್ನು ನೀವು ಜಾಸ್ತಿ ಇಟ್ಟರೆ ಅದೆಲ್ಲ ಕರಟಿ ಹೋಗುತ್ತೆ. ಸೊಪ್ಪು ಹಾಕಿ ಸೊಪ್ಪನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಉರಿನ ಒಂದು ಸ್ವಲ್ಪ ಜಾಸ್ತಿ ಮಾಡಿ ನಾವಿದನ್ನ ಮುಚ್ಚಿಟ್ಬಿಟ್ಟು ಒಂದು 3 ನಿಮಿಷ ಬೇಯಲಿಕ್ಕೆ ಬಿಡೋಣ. ಮಿಡ್ಲಲ್ಲಿ ನೀವು ಆವಾಗವಾಗ ಸೌಟ್ ಹಾಕ್ಕೊಂಡು ತಿರುಗಿಸ್ತಾ ಇರಿ, ಇಲ್ದಿದ್ರೆ ತಳೆ ಹಿಡಿಯುತ್ತೆ. ನೀರೇನು ಬೇಕಾಗಿಲ್ಲ, ನೀರು ಚೆನ್ನಾಗಿ ಇಂಗ್ಬಿಟ್ಟು ಡ್ರೈ ಆಗಿರುವಂಥ ಸೊಪ್ಪನ್ನೇ ಹಾಕ್ಕೊಂಡ್ರಿ, ನಿಮಗೆ ಇದರಲ್ಲಿ ಜಾಸ್ತಿ ನೀರು ಉಳಿಯಲ್ಲ. ಇಲ್ದಿದ್ರೆ ನೀವು ನೀರಲ್ಲಿ ತೊಳೆದು ಬಿಟ್ಟು ಸೊಪ್ಪನ್ನ ಆವಾಗಲೇ ಹಾಕ್ಕೊಂಡಿದ್ದಂತಂದರೆ ನೀವು ಈ ಥರ ಬೇಯಿಸುವಾಗ ಸೊಪ್ಪಲ್ಲಿ ಪಲ್ಯದಲ್ಲಿ ನೀರು ಸೇರಿಕೊಳ್ಳುತ್ತೆ. ಇವಾಗ ನೋಡಿ ಇದು ಕಂಪ್ಲೀಟಾಗಿ ಡ್ರೈ ಆಗಿದೆ, ಮತ್ತೆ ನಾವು ನೀರು ಹಾಕ್ಕೊಂಡು ಬೇಯಿಸೋ ಅವಶ್ಯಕತೆ ಏನೂ ಇಲ್ಲ. ಸೊಪ್ಪು ಚೆನ್ನಾಗಿ ಬೆಂದಾದ ನಂತರ ಕಮ್ಮಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಸೊಪ್ಪನ್ನು ಬೇಯಿಸ್ಬೋದು. ಒಂದು ಹಿಡಿಯಷ್ಟು ನಾನು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ, ಕೋಕೋನಟ್ಟಿದು ತೆಂಗಿನಕಾಯಿದು ತುರಿನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಕಾಯಿ ತುರಿ ಹಾಕ್ಕೊಂಡ್ರೆ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಅದ್ಭುತವಾಗಿರುವಂತಹ ಒಳ್ಳೆ ಆರೋಗ್ಯಕ್ಕೆ ತುಂಬಾ ಒಳ್ಳೆ ಉತ್ತಮವಾಗಿರುವಂತಹ ಸೈಡ್ ಡಿಶ್ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಗಿದೆ. ನೋಡಿದ್ರಲ್ಲ ಇಷ್ಟೇ ಇರೋದು. ಇವಾಗ ಇದರ ಆರೋಗ್ಯದ ಲಾಭ ಏನು ಅಂತಂದರೆ, ಈ ನುಗ್ಗೆ ಸೊಪ್ಪಲ್ಲಿ ತುಂಬಾ ತುಂಬಾ ವಿಟಮಿನ್ ಸಿ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಒಂದು ಕಿತ್ತಳೆಯಲ್ಲಿ ಎಷ್ಟಿರುತ್ತೆ ಅದಕ್ಕಿಂತ 7 ಪಟ್ಟರಷ್ಟು ಇದರಲ್ಲಿ ವಿಟಮಿನ್ ಸಿ ಇರುತ್ತೆ. ಹಾಗೆಯೇ ಪೊಟ್ಯಾಷಿಯಂ ಅನ್ನೋದು ಒಂದು ಬನಾನದಲ್ಲಿ ಎಷ್ಟಿರುತ್ತೆ, ಬಾಳೆಹಣ್ಣಿನಲ್ಲಿ ಎಷ್ಟಿರುತ್ತೆ, ಅದರ 30 ಪಟ್ಟಿನಷ್ಟು ಪೊಟ್ಯಾಷಿಯಂ ಇದರಲ್ಲಿರುತ್ತೆ ಅಂತ ಹೇಳ್ತಾರೆ. ಇದು ನಿಮ್ಮ ಆರೋಗ್ಯ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನೊಂದು ಏನು ಅಂತಂದರೆ, ರಿಸರ್ಚ್ಗಳು ಹೇಳೋ ಪ್ರಕಾರ ನುಗ್ಗೆ ಸೊಪ್ಪಲ್ಲಿ ಈ ಕ್ಯಾನ್ಸರ್ ಸೆಲ್ಗಳಿರುತ್ತಲ್ವ, ಇದರ ಗ್ರೋತನ್ನು ಬೆಳವಣಿಗೆಯನ್ನು ಕಮ್ಮಿ ಮಾಡುವಂತಹ ಅಂಶಗಳು ತುಂಬಾ ಇರುತ್ತೆ. ನುಗ್ಗೆ ಸೊಪ್ಪನ್ನು ತಿಂತಾ ಇದ್ದರೆ ಕ್ಯಾನ್ಸರ್ ಇರೋರು ಆ ಕ್ಯಾನ್ಸರ್ ಸೆಲ್ಗಳ ಬೆಳವಣಿಗೆ ಇದೆಯಲ್ಲ ಅದು ಕಮ್ಮಿ ಆಗುತ್ತೆ. ಅಥವಾ ಈ ಕೆಮೊಥೆರಪಿ ಮಾಡ್ತಾ ಇರುವಾಗ ಇದನ್ನ ತಿಂತಾ ಇದ್ರೆ ಅಂಥವರಲ್ಲಿ ಕೆಮೊಥೆರಪಿ ಒಳ್ಳೆ ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾರೆ, ರಿಸರ್ಚ್ಗಳು ಹೇಳ್ತಾ ಇವೆ. ಹಾಗೆಯೇ ನುಗ್ಗೆ ಸೊಪ್ಪನ್ನು ಡಯಾಬಿಟೀಸ್ ಇರುವವರು ತಿಂದರೆ ಇದರಲ್ಲಿ ನುಗ್ಗೆ ಸೊಪ್ಪಲ್ಲಿ ನ್ಯಾಚುರಲ್ ಆಗಿ ಅಂದರೆ ಅದರಲ್ಲಿ ಹಾಗೆಯೇ ಈ ಇನ್ಸುಲಿನ್ ಅನ್ನೋ ಪ್ರೋಟೀನ್ ಇರುತ್ತೆ. ಇದು ನಮಗೆ ಶುಗರ್ ಇರುವವರಿಗೆ ತುಂಬಾ ಒಳ್ಳೆಯದು, ಅಂದರೆ ಡಯಾಬಿಟೀಸ್ ಇರುವವರಿಗೆ ತುಂಬಾ ಒಳ್ಳೆಯದು. ನ್ಯಾಚುರಲ್ ಆಗಿ ಇದರಲ್ಲಿ ಇನ್ಸುಲಿನ್ ಅಂಶ ಇರೋದ್ರಿಂದ ಶುಗರ್ ಇರುವವರಿಗೆ ತುಂಬಾ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ನೋಡಿದ್ರಲ್ಲ ಎಷ್ಟೊಂದು ಆರೋಗ್ಯದ ಲಾಭಗಳು ಈ ನುಗ್ಗೆ ಸೊಪ್ಪಲ್ಲಿದೆ ಅಂತ. ಆದರೆ ಈ ಪ್ರೆಗ್ನೆಂಟ್ ವುಮೆನ್ಗಳಂದರೆ ಏನಂತಾರೆ, ಗರ್ಭಿಣಿಯರು ಇದನ್ನ ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಅಂದರೆ ಇದು ಸ್ವಲ್ಪ ಹೀಟ್ ಜಾಸ್ತಿ ಇರೋದ್ರಿಂದ ತುಂಬಾ ಜಾಸ್ತಿ ನಾವು ಗರ್ಭಿಣಿ ಆಗಿರುವಾಗ ಅಥವಾ ಪ್ರೆಗ್ನೆಂಟ್ ವುಮೆನ್ಸ್ ಜಾಸ್ತಿ ಇದನ್ನ ತಿಂದರೆ ಹೀಟಾಗಿ ಬೇರೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅನ್ನೋದು ಹೇಳ್ತಾರೆ. ಇಲ್ಲದಿದ್ದರೆ ನಾರ್ಮಲ್ ಇದರಲ್ಲಿ ತಿಂದರೆ ಯಾರಿಗೂ ಕೂಡ ಅಷ್ಟೇ ಈ ನುಗ್ಗೆ ಸೊಪ್ಪು ತುಂಬಾ ಒಳ್ಳೆಯದು. ನಾನು ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಎಲ್ಲ ವಿಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.